ಹಾಯ್ ಫ್ರೆಂಡ್ಸ್ ಎಲ್ಲ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಟಾಪ್ ಒನ್ ಸೂಪರ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ನಿನ್ನೆ ತಾನೇ ಎಫ್ ಡಿ ನೋಟಿಫಿಕೇಷನ್ ಆಗಿದೆ ಆದ್ದರಿಂದ ಯಾರ್ಯಾರು ಪದವಿ ಮುಗಿದಿದೆ ಅವರು ಅಪ್ಲೈಯನ್ನು ಮಾಡಬಹುದು ನಮ್ಮ ಇವತ್ತಿನ ಭಾರತದ ಸಂವಿಧಾನದ ವಿಡಿಯೋ ರಾಜ್ಯಸಭೆಯ ಬಗ್ಗೆ ಮಾಹಿತಿಯಾಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಜ್ಯಸಭೆ ಇವತ್ತು ನಾವು ರಾಜ್ಯಸಭೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಫ್ರೆಂಡ್ಸ್ ಇದರ ಮೇಗೂ ಅನೇಕ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಮೌಂಟ್ ಜೇಮ್ಸ್ಫರ್ಡ್ ಕೌನ್ಸಿಲ್ ಸ್ಟೇಟ್ ಎಂಬ ಹೆಸರಿನಿಂದ ಪ್ರಾರಂಭವಾಯಿತು ಈ ರಾಜ್ಯಸಭೆ ಎಂಬ ಪದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಕಾಯ್ದೆಯ ಮೌಂಟ್ ಜೇಮ್ಸ್ಫರ್ಡ್ ಸ್ಟೇಟ್ ಎಂಬ ಹೆಸರಿನಿಂದ ಪ್ರಾರಂಭವಾಯಿತು ನಮ್ಮ ಸಂವಿಧಾನದಲ್ಲಿ ಎಂಬತ್ತನೇ ವಿಧಿ ರಾಜ್ಯಸಭೆಯ ರಚನೆಯ ಬಗ್ಗೆ ತಿಳಿಸ್ತದೆ ಎಂಬತ್ತನೇ ವಿಧಿ ರಾಜ್ಯ ಸಭೆಯ ರಚನೆಯ ಬಗ್ಗೆ ತಿಳಿಸ್ತದೆ ಎಂಬತ್ತನೇ ವಿಧಿ ವಿಧಿಯ ಪ್ರಕಾರ ರಾಜ್ಯಸಭೆಯು ಗರಿಷ್ಠ ಎರಡುನೂರ ಐವತ್ತು ಸದಸ್ಯರನ್ನು ಹೊಂದಿರಬೇಕು ಎಂಬತ್ತನೇ ವಿಧಿಯ ಪ್ರಕಾರ ರಾಜ್ಯಸಭೆಯಲ್ಲಿ ಎರಡು ನೂರ ಐವತ್ತು ಜನ ಸದಸ್ಯರು ಇರಬೇಕು ಅದೇ ರೀತಿ ಎರಡುನೂರ ಮೂವತ್ತೆಂಟು ಸದಸ್ಯರನ್ನು ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಸುತ್ತಾರೆ ಮತ್ತು ಹನ್ನೆರಡು ಜನ ಸದಸ್ಯರನ್ನು ನಮ್ಮ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ಪ್ರಸ್ತುತ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎರಡು ನೂರ ನಲವತ್ತೈದು ವಿವಿಧ ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಎರಡುನೂರ ಇಪ್ಪತ್ತೊಂಬತ್ತು ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶದಿಂದ ನಾಲ್ಕು ಜನ ಆಯ್ಕೆಯಾಗುತ್ತಾರೆ ಮತ್ತು ಕಲೆ ವಿಜ್ಞಾನ ಸಾಹಿತ್ಯ ಸಮಾಜ ಸೇವೆ ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿದರೆ ನಮ್ಮ ರಾಷ್ಟ್ರಪತಿಗಳು ಹನ್ನೆರಡು ಜನ ವ್ಯಕ್ತಿಗಳನ್ನು ರಾಜ್ಯಸಭೆಗೆ ನೇರವಾಗಿ ನೇಮಕಾತಿಯನ್ನು ಮಾಡ್ತಾರೆ ಎಂಬತ್ನಾಲ್ಕನೇ ವಿಧಿ ರಾಜ್ಯಸಭೆಯ ಅಧ್ಯಕ್ಷರ ಅರ್ಹತೆ ಬಗ್ಗೆ ತಿಳಿಸ್ತದೆ ಭಾರತದ ಪೌರನಾಗಿರಬೇಕು ಮೂವತ್ತು ವರ್ಷ ವಯಸ್ಸಾಗಿರಬೇಕು ಕೇಂದ್ರ ಅಥವಾ ರಾಜ್ಯದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಅದೇ ರೀತಿ ಆಗಾಗ ಸಂಸತ್ತು ನಿಗದಿಪಡಿಸಿದ ಇತರೆಯ ಅರ್ಹತೆಗಳನ್ನು ಆತ ಹೊಂದಿದ್ದರೆ ರಾಜ್ಯಸಭೆಯ ಅಧ್ಯಕ್ಷನಾಗಲು ಸಾಧ್ಯ ಇನ್ನು ರಾಜ್ಯಸಭೆಯ ಸಭಾಧ್ಯಕ್ಷರ ಅಧಿಕಾರಾವಧಿ ಇದು ಶಾಶ್ವತ ಸದನ ಆಗಿರುವುದರಿಂದ ವಿಸರ್ಜಿಸುವುದಿಲ್ಲ ಈ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಇವರು ಯಾವ ರೀತಿ ಕೆಳಗಡೆ ಇಳಿತಾರಪ್ಪ ಅಂದ್ರೆ ರಾಜ್ಯಸಭೆಯ ಒನ್ ಬೈ ತ್ರೀರಷ್ಟು ರಷ್ಟು ಸದ ಸದಸ್ಯರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಿವೃತ್ತ ಹೊಂದುತ್ತಾರೆ ಒನ್ ಬೈ ತ್ರೀ ರಷ್ಟು ಸದಸ್ಯರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಫ್ರೆಂಡ್ಸ್ ಎರಡು ವರ್ಷಗಳಿಗೊಮ್ಮೆ ನಿವೃತ್ತವನ್ನು ಹೊಂದುತ್ತಾರೆ ಇನ್ನು ಸಭಾಪತಿ ಎಂಬತ್ತೊಂಬತ್ತು ಉಪವಿಧಿ ಒಂದನೇ ವಿಧಿ ಭಾರತದ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಎಂಬತ್ತೊಂಬತ್ತು ಎ ನಮ್ಮ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿತ್ಯ ಅಧ್ಯಕ್ಷರಾಗಿರುತ್ತಾರೆ ಉಪಸಭಾಪತಿ ಸಭಾಪತಿಯು ಗೈರು ಹಾಜರಾದಲ್ಲಿ ಅವರು ಅವರ ಕಾರ್ಯವನ್ನು ಈ ಉಪಸಭಾಪತಿಯು ನಿರ್ವಹಿಸಿಕೊಂಡು ಹೋಗ್ತಾರೆ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಸಾಮಾನ್ಯ ಮಸೂದೆಯನ್ನು ಯಾವ ಸದನದಲ್ಲಾದರೂ ಮಂಡಿಸಬಹುದು ಒಂದು ಸಾಮಾನ್ಯ ಮಸೂದೆ ಇತ್ತಪ್ಪ ಅಂದ್ರೆ ಅದು ಯಾವ ಸದನದಲ್ಲೂ ಮಂಡಿಸಬಹುದು ಆದರೆ ಹಣಕಾಸಿನ ಮಸೂದೆ ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಒಂದು ಸಾಮಾನ್ಯ ಮಸೂದೆಯನ್ನು ಲೋಕಸಭೆಯಿಂದ ಪಾಸಾಗಿ ರಾಜ್ಯಸಭೆಗೆ ಕಳಿಸಲಾಗುತ್ತದೆ ರಾಜ್ಯಸಭೆಯು ಆ ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ತಿದ್ದುಪಡಿ ಸೂಚಿಸಿ ಲೋಕಸಭೆಗೆ ಕಳುಹಿಸಬಹುದು ಅಥವಾ ತಿರಸ್ಕರಿಸಬಹುದು ಇಷ್ಟು ಅಧಿಕಾರ ರಾಜ್ಯಸಭೆಗೆ ಇದೆ ರಾಜ್ಯಸಭೆಯು ಮಸೂದೆಯನ್ನು ತಿರಸ್ಕರಿಸಿದರೆ ಅಥವಾ ಆರು ತಿಂಗಳು ತಡೆ ಹಿಡಿದರೆ ಎರಡು ಸದನಗಳ ನಡುವೆ ಸಂವಿಧಾನಾತ್ಮಕ ಬಿಕ್ಕಟ್ಟು ಉಂಟಾಗುತ್ತದೆ ಆಗ ನೂರ ಎಂಟನೇ ವಿಧಿಯನ್ವಯ ಸಂಸತ್ತಿನ ಸದನಗಳ ಜಂಟಿ ಸಭೆ ಬಿಕ್ಕಟ್ಟು ಇತ್ಯರ್ಥವಾಗುತ್ತದೆ ಸರ್ಕಾರದ ಯೋಜನೆಯನ್ನು ವಿದೇಶಾಂಗ ನೀತಿ ಮುಂತಾದವುಗಳನ್ನು ಚರ್ಚೆ ಮಾಡುತ್ತಾರೆ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ಇವರು ಭಾಗವನ್ನು ವಹಿಸುತ್ತಾರೆ ಇನ್ನು ರಾಷ್ಟ್ರಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ರಾಜ್ಯಸಭೆಯ ಸದಸ್ಯರು ಭಾಗವನ್ನು ವಹಿಸ್ತಾರೆ ಅರವತ್ತೇಳನೇ ವಿಧಿ ರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರದಿಂದ ವಜಾ ಮಾಡುವ ಗೊತ್ತುವಳಿಯನ್ನು ಮಂಡಿಸುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇರಬೇಕೆಂದು ಅರವತ್ತೇಳನೇ ವಿಧಿ ಪಕ್ಕಾ ತಿಳಿಸುತ್ತದೆ ಅದೇ ರೀತಿ ತ್ರೀ ಒನ್ ಟು ವಿಧಿ ವಿಧಿಯ ಪ್ರಕಾರ ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸುವ ನಿರ್ಣಯ ರಾಜ್ಯಸಭೆಗೆ ಮಾತ್ರ ಅಂಗೀಕರಿಸುತ್ತದೆ ಇವೆರಡು ಪೆಸಲ್ ಆಗಿರತಕ್ಕಂತಹ ಹಕ್ಕುಗಳು ರಾಜ್ಯಸಭೆಗೆ ಇವೆ ಎರಡು ನಲವತ್ತೊಂಬತ್ತನೇ ವಿಧಿಯು ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ಒಂದು ವಿಷಯದ ಮೇಲೆ ರಾಷ್ಟ್ರದ ಹಿತದೃಷ್ಟಿಯಿಂದ ಕಾನೂನು ರಚಿಸುವ ಸಂಸತ್ತಿಗೆ ನೀಡುವ ಗೊತ್ತುವಳಿಯನ್ನು ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಇದು ಕೂಡ ವಿಶೇಷ ಅಧಿಕಾರ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಇನ್ನು ಇದರ ಬಗ್ಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮೊದಲ ಸಭಾಪತಿ ರಾಜ್ಯಸಭೆಯ ಮೊದಲ ಸಭಾಪತಿ ಯಾರು ಅಂತ ಕೇಳಿದರೆ ಎಸ್ ರಾಧಾಕೃಷ್ಣನ್ ಅವರು ಇದರ ಮೊದಲ ಸಭಾಪತಿ ಆಗಿರುತ್ತಾರೆ ಇದರ ಮೊದಲ ಪ್ರಥಮ ಉಪಸಭಾಪತಿ ಯಾರಪ್ಪ ಅಂದ್ರೆ ಎಸ್ ವಿ ಕೃಷ್ಣಮೂರ್ತಿ ರಾವ್ ಎಸ್ ವಿ ಕೃಷ್ಣಮೂರ್ತಿ ರಾವ್ ಉಪಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಅತಿ ಹೆಚ್ಚು ಬಾರಿ ರಾಜ್ಯಸಭೆ ಸದಸ್ಯರನ್ನು ಅತಿ ಹೆಚ್ಚು ರಾಜ್ಯಸಭೆ ಸದಸ್ಯರ ಹೊಂದಿರತಕ್ಕಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಉತ್ತರ ಪ್ರದೇಶ ಅಲ್ಲಿ ಮೂವತ್ತಾರು ಜನ ಸದಸ್ಯರನ್ನು ಹೊಂದಿ ಉನ್ನತವಾಗಿರ್ತಕ್ಕಂತಹ ಸ್ಥಾನವನ್ನು ದಿಟ್ಟಿಸಿಕೊಂಡಿದೆ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಕರ್ನಾಟಕ ಹನ್ನೆರಡು ಜನ ಸದಸ್ಯರನ್ನು ರಾಜ್ಯಸಭೆ ಒಳಗೊಂಡಿದೆ ರಾಜ್ಯಸಭೆಗೆ ಆಯ್ಕೆಯಾದ ಪ್ರಥಮ ಚಲನಚಿತ್ರದ ನಟಿ ಚಲನಚಿತ್ರದ ನಟಿ ನರ್ಗೀಸ್ ದತ್ ನರ್ಗಿಸ್ ದತ್ ಇವರು ಚಲನಚಿತ್ರದ ನಟಿಯಾಗಿದ್ದರು ಇವರನ್ನು ವಿಶೇಷ ಸಾಧನೆ ಮಾಡಿರೋದರಿಂದ ಇವರು ರಾಷ್ಟ್ರಪತಿಗಳಿಂದ ನೇಮಕವಾಗಿರ್ತಾರೆ ಅದೇ ರೀತಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಕೂಡ ರಾಜ್ಯಸಭೆಗೆ ನಾಮಕರಣಗೊಂಡ ಪ್ರಥಮ ಕ್ರಿಕೆಟ್ ಇವರು ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಹನ್ನೆರಡು ಜನರನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಸಂಸತ್ತಿಗೆ ಸಂಬಂಧಿಸಿದ ವಿಶೇಷ ಅಂಶಗಳು ಇನ್ನು ರಾಜ್ಯಸಭೆಗೆ ನೋಡಿಕೊಂಡಿದ್ದೇವೆ ಈಗ ಸಂಸತ್ತಿನ ಬಗ್ಗೆ ಒಂದಿಷ್ಟು ವಿಶೇಷವಾಗಿರತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದ್ರ ಮೇಗೂ ಕೂಡ ಎರಡು ಸಾವಿರದ ಹತ್ತೊಂಬತ್ತು ಎಫ್ ಎಫ್ ಡಿ ಎಕ್ಸಾಮ್ನಲ್ಲಿ ಒಂದು ಕ್ವಶನನ್ನು ಕೇಳಿದರು ಪ್ರತಿದಿನ ಎರಡು ಬಾರಿ ಸಮಾವೇಶಗೊಳ್ಳಬೇಕು ಮೊದಲು ಒಂದು ಗಂಟೆ ಅವಧಿ ಹನ್ನೊಂದರಿಂದ ಒಂದು ಗಂಟೆ ಮತ್ತು ಮಧ್ಯಾಹ್ನ ಎರಡರಿಂದ ಆರು ಗಂಟೆಯವರೆಗೆ ಲೋಕಸಭೆ ಎರಡು ಬಾರಿ ಸಮಾವೇಶವನ್ನು ಕೈಗೊಳ್ಳುತ್ತೆ ಅದೇ ರೀತಿ ಲೋಕಸಭೆಯು ಸಾಮಾನ್ಯವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತದೆ ಪ್ರಶ್ನೋತ್ತರ ಅವಧಿ ಲೋಕಸಭೆಯ ಪ್ರಾರಂಭವಾದ ಮೊದಲನೇ ಒಂದು ಗಂಟೆಗೆ ಅಂದರೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಇರುತ್ತದೆ ಈ ಪ್ರಶ್ನೋತ್ತರ ಅವಧಿ ಯಾವಾಗಿರ್ತದಪ್ಪ ಅಂದ್ರೆ ಹನ್ನೊಂದರಿಂದ ಹನ್ನೆರಡು ಇದನ್ನು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಶೂನ್ಯ ವೇಳೆ ಸದನದಲ್ಲಿ ಪ್ರಶ್ನೋತ್ತರ ಅವಧಿ ನಂತರ ಶೂನ್ಯ ವೇಳೆ ಇರುತ್ತದೆ ಈ ಸುನ್ಯ ವೇಳೆ ಯಾವಾಗ ಇರ್ತದೆ ಅಂತ ಎರಡು ಸಾವಿರದ ಹತ್ತೊಂಬತ್ತು ಎಸ್ ಡಿ ಎಕ್ಸಾಮ್ನಲ್ಲಿ ಕ್ವಶನನ್ನು ಕೇಳಿದರು ಶೂನ್ಯ ವೇಳೆ ಸದನದಲ್ಲಿ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಶೂನ್ಯ ವೇಳೆ ಇರುತ್ತದೆ ಈ ಅವಧಿಯಲ್ಲಿ ಮಹತ್ವವಾದ ವಿಷಯಗಳನ್ನು ಚರ್ಚೆವಾಗುತ್ತವೆ ಈ ವೇಳೆಯಲ್ಲಿ ಪ್ರಶ್ನೋತ್ತರ ಪ್ರಶ್ನೆಗಳನ್ನು ಕೇಳಲು ಯಾವುದೇ ಅನುಮತಿ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್ ಅದೇ ರೀತಿ ಶೂನ್ಯ ವೇಳೆ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಪ್ರಾರಂಭವಾಯಿತು ಸಂಸತ್ತಿನಲ್ಲಿ ಎರಡು ಸದನಗಳಲ್ಲಿ ಕೇಳುವ ಪ್ರಶ್ನೆಯ ವಿಧಗಳು ಆ ಎರಡು ವಿಧಗಳು ಯಾವಪ್ಪ ಅಂದ್ರೆ ಒಂದು ನಕ್ಷತ್ರ ಪ್ರಶ್ನೆಗಳು ಇನ್ನೊಂದು ಆ ನಕ್ಷತ್ರ ಪ್ರಶ್ನೆಗಳು ಯಾವ ಒಂದು ನಕ್ಷತ್ರ ಪ್ರಶ್ನೆಗಳು ಯಾವ ಪ್ರಶ್ನೆಗಳಿಗೆ ಸದಸ್ಯರು ನೇರವಾಗಿ ಅಥವಾ ಮುಖಾಮುಖಿಯಾಗಿ ಉತ್ತರವನ್ನು ನೀಡಲಾಗುತ್ತದೆಯೋ ಅಂತಹ ಪ್ರಶ್ನೆಗಳಿಗೆ ನಕ್ಷತ್ರ ಪ್ರಶ್ನೆಗಳು ಎನ್ನುವರು ಈ ಪ್ರಶ್ನೆಗಳಿಗೆ ನಕ್ಷತ್ರದ ಚಿಹ್ನೆಯನ್ನು ಹಾಕ್ತಾರೆ ಮುಖಾಮುಖಿಯಾಗಿ ಕ್ವಶನ್ಗೆ ಆನ್ಸರ್ ನೀಡ್ತಕ್ಕಂತಹ ಇದನ್ನು ನಾವು ನಕ್ಷತ್ರ ಪ್ರಶ್ನೆಗಳು ಎಂದು ಕರೆಯುತ್ತೇವೆ ಅದೇ ರೀತಿ ಆ ನಕ್ಷತ್ರ ಪ್ರಶ್ನೆಗಳು ಅಂದರೆ ಏನಪ್ಪಾ ಅಂದ್ರೆ ಬರಹದ ರೂಪದಲ್ಲಿ ಉತ್ತರ ನೀಡುವ ಪ್ರಶ್ನೆಗಳಿಗೆ ಆ ನಕ್ಷತ್ರ ಪ್ರಶ್ನೆಗಳೆಂದು ಕರೆಯುತ್ತೇವೆ ಇದನ್ನು ಡಿಫ್ರೆನ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅಲ್ಪಾವಧಿ ಅಥವಾ ತುರ್ಸ್ ತುರ್ತು ಪ್ರಶ್ನೆಗಳು ಹತ್ತು ದಿನದ ಒಳಗಾಗಿ ಉತ್ತರಿಸಬೇಕಾದ ಪ್ರಶ್ನೆಗಳನ್ನು ತುರ್ತು ಪ್ರಶ್ನೆಗಳು ಎಂದು ಕರೆಯುತ್ತಾರೆ ಇವು ಸಾರ್ವಜನಿಕ ಮಹತ್ವವುಳ್ಳ ಪ್ರಶ್ನೆಗಳಾಗಿರುತ್ತವೆ ಇನ್ನು ಅಲ್ಪಾವಧಿ ಅಥವಾ ತುರ್ತು ಪ್ರಶ್ನೆಗಳೆಂದರೆ ಹತ್ತು ದಿನದ ಒಳಗೆ ಪ್ರಶ್ನೆಗೆ ಬರಹದ ರೂಪದಲ್ಲಿ ಆನ್ಸರನ್ನು ನೀಡ್ತಕ್ಕಂತಹದ್ದು ಅಲ್ಪಾವಧಿ ಅಥವಾ ತುರ್ತು ಪ್ರಶ್ನೆಗಳು ಎಂದು ಕರೆಯುತ್ತಾರೆ ಸಂಸತ್ತಿನ ಅಧಿವೇಶನ ಸಂಸತ್ತಿನ ಅಧಿವೇಶನವನ್ನು ನಮ್ಮ ರಾಷ್ಟ್ರದ ಉನ್ನತ ಹುದ್ದೆಯಾಗಿರ್ತಕ್ಕಂತಹ ರಾಷ್ಟ್ರಾಧ್ಯಕ್ಷರು ಇದರ ಅಧಿವೇಶನವನ್ನು ಕರೀತಾರೆ ಏನು ಸಂಸತ್ತು ಮೂರು ಬಾರಿ ಅಧಿವೇಶನವನ್ನು ನಡೆಸುತ್ತದೆ ಆ ಮೂರು ಬಾರಿ ಯಾವಪ್ಪ ಅಂದರೆ ಒಂದು ಬಜೆಟ್ ಅಧಿವೇಶನ ಇನ್ನೊಂದು ಮಳೆಗಾಲ ಅಧಿವೇಶನ ಮೂರು ಚಳಿಗಾಲ ಅಧಿವೇಶನ ಈ ಬಜೆಟ್ ಅಧಿವೇಶನವನ್ನು ಫೆಬ್ರವರಿ ಟು ಮೇದು ಒಳಗಡೆ ಈ ಬಜೆಟನ್ನು ಮಾಡ್ತಾರೆ ಈ ಚಳಿಗಾಲದ ಅಧಿವೇಶನ ಜುಲೈ ಟು ಸೆಪ್ಟೆಂಬರ್ ಇನ್ನು ಚಳಿಗಾಲದ ಅಧಿವೇಶನ ನವೆಂಬರ್ ಟು ಡಿಸೆಂಬರ್ ಇನ್ನು ಅಸ್ತಿತ್ವದಲ್ಲಿರುವ ಲೋಕಸಭೆಯ ಕೊನೆಯ ಅಧಿವೇಶನವನ್ನು ಲೆಮನ್ ಡಕ್ ಅಧಿವೇಶನ ಎಂದು ಕರೆಯುತ್ತಾರೆ